Hi friends, welcome back our channel Emma's Nandu Vlogs. Hi friends, ನಾನು ಇವತ್ತು ನಿಮಗೆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಬೇಕು ಅಂತ ನಾನು ಬಂದಿದ್ದೀನಿ. ಅದೇನಂದ್ರೆ ಇವತ್ತು ಸ್ಪೆಷಲಿ ಅಂದ್ರೆ ಹಬ್ಬ ಆದಮೇಲೆ ಹೊಸದಕ್ಕೂ ಸ್ಪೆಷಲ್ ಇದೆ. ಎಲ್ಲರ ಮನೆಗಳಲ್ಲೂ ನಾನ್ ವೆಜ್ ಅಂತ ಮಾಡ್ಕೊಂಡು ನಾನ್ ವೆಜ್ ಅಲ್ಲಿ ವೆರೈಟಿ ವೆರೈಟಿ ಫುಡ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀರಾ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳ ರಿಸಲ್ಟ್ಸು. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಪೇರೆಂಟ್ಸು ಪ್ರತಿಯೊಂದು ಮನೆಯಲ್ಲೂ ಸ್ಟೂಡೆಂಟ್ಸು ಒಬ್ಬರಲ್ಲ ಒಬ್ಬರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರದೇ ಬರೆದಿರ್ತಾರೆ. ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಮಕ್ಕಳದ್ದು ಇವತ್ತು ರಿಸಲ್ಟ್ ಬಂದಿದೆ. ದಯವಿಟ್ಟು ನಾನು ಅವರೆಲ್ಲ ಪೇರೆಂಟ್ಸ್ಗೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ತಂದೆ ತಾಯಿನೇ ಆಗಲಿ ಇವತ್ತು ರಿಸಲ್ಟ್ ಇರೋದರಿಂದ ಪ್ರತಿಯೊಬ್ಬರ ಮಕ್ಕಳಲ್ಲಿ ಒಂದೇನೋ ಒಂದು ಕುತೂಹಲ ಟೆನ್ಷನ್ನು ಇವೆಲ್ಲ ತುಂಬಾ ಇದ್ದೇ ಇರುತ್ತೆ. ಯಾಕಂದರೆ ರಿಸಲ್ಟ್ ಏನಪ್ಪ ಆಗಿರುತ್ತೆ, ನಮ್ಮ ಭವಿಷ್ಯ ಮುಂದೆ ಏನು ಅನ್ನೋ ಇದು ಈ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಮೇಲೆ ಅವ್ರ ಭವಿಷ್ಯ ಆಧಾರವಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಒಂದು ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಕರೆಕ್ಟಾಗಿ ಎಲ್ಲ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಬಂದಿದ್ರು ಸಹ ಒಂದು ಸಬ್ಜೆಕ್ಟಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ಆಗಿದ್ದರೂ ಅವ್ರು ಫೇಲೇ ಆಗಿಬಿಡ್ತಾರೆ. ಸೊ ಆ ಒಂದು ಇದರಲ್ಲಿ ಮಕ್ಕಳನ್ನ ಯಾವ ತಂದೆ ತಾಯಿನೂ ಬೈಯೋದಾಗಲಿ ಅವ್ರಿಗೆ ಇನ್ಸಲ್ಟ್ ಮಾಡೋದಾಗಲಿ ಏನು ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ನಮ್ಮ ಪೇರೆಂಟ್ಸ್ ಏನಂತಾರೋ ಅವ್ರಿಗೆ ಅವಮಾನ ಆಗುತ್ತೇನೋ ಮತ್ತು ಅನ್ನೋ ಒಂದು ಭಯ ಮಕ್ಕಳಲ್ಲಿ ಕಾಡ್ತಾನೆ ಇರುತ್ತೆ. ಎಕ್ಸಾಮ್ಸ್ ಅವ್ರದ್ದು ರಿಸಲ್ಟ್ ಮೇಲೇ ಅವ್ರ ಭವಿಷ್ಯ ಇರುತ್ತೆ ಅನ್ನೋ ಒಂದು ಪೇರೆಂಟ್ಸ್ಗೂ ಎಷ್ಟೇ ಸಂಪಾದನೆ ಮಾಡಿದ್ರೂ ತಂದೆ ತಾಯಿ ಅವರ ಮಕ್ಕಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದೇ ಇರುತ್ತೆ. ಮತ್ತು ಅವ್ರದ್ದು ರಿಸಲ್ಟ್ ಮೇಲೆ ಅವ್ರದ್ದು ಮುಂದೆ ಎಜುಕೇಷನ್ ಹೇಗೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನಾನು ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಏನಂದರೆ ಅವ್ರ ಮಾರ್ಕ್ಸು ಎಷ್ಟೇ ಬಂದಿರಲಿ ದಯವಿಟ್ಟು ಯಾವ ತಂದೆ ತಾಯಿನೂ ಮಕ್ಕಳಿಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಅವ್ರಿಗೆ ಇನ್ಸಲ್ಟ್ ಮಾಡೋದಾಗಲಿ ಮಾಡಲೇಬೇಡಿ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ಮನಸ್ಸು ತುಂಬ ಮೃದು ಆಗಿರುತ್ತೆ ಫ್ರೆಂಡ್, ತುಂಬ ಸೂಕ್ಷ್ಮವಾಗಿರುತ್ತೆ, ಸೆನ್ಸಿಟಿವ್ ಇರ್ತಾರೆ ಮಕ್ಕಳು. ಸೊ ನಾವೀಗೆಲ್ಲ ಅವ್ರಿಗೆ ಬೈದು ಇನ್ಸಲ್ಟ್ ಮಾಡಿದರೆ ಅವ್ರಿಗೇನಿಸುತ್ತೆ ಮನಸ್ಸಲ್ಲಿ ಅವರೇನೋ ದೊಡ್ಡ ತಪ್ಪೇ ಮಾಡ್ದಂಗೆ ಅವ್ರು ಫೀಲ್ ಆಗಿಬಿಡ್ತಾರೆ. ಸೊ ಆವಾಗ ಏನು ಮಾಡ್ತಾರಂದರೆ ತಂದೆ ತಾಯಿ ಮನೇಲಿ ಇಲ್ದಿದ್ದ ಟೈಮಲ್ಲಿ ಅವರು ಅನಾಹುತ ಮಾಡ್ಕೊಂಬಿಡ್ತಾರೆ. ಕೆಲವೊಂದು ಸ್ಟೂಡೆಂಟ್ಸು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದರೂ ಸಹ ಅವ್ರ ಮನಸ್ಸಲ್ಲಿ ಒನ್ ಮಾರ್ಕ್ಸ್ ನಂದು ಕಡಿಮೆ ಆಯಿತು ಅನ್ನೋ ಫೀಲ್ ಇದ್ದಾಗೂ ಫೀಲ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಮಕ್ಕಳು ಏನು ಮಾಡ್ತಾರಂದರೆ ಸೂಸೈಡ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಯಾವ ತಂದೆ ತಾಯಿನೂ ಮಕ್ಕಳನ್ನ ಗದರೋದಾಗಲಿ ಹೀಯಾಳಿಸೋದಾಗಲಿ ಏನು ಮಾಡಬೇಡಿ. ತುಂಬ ಪೇಷನ್ಸಿಂದನೇ ಮಕ್ಕಳ ಹತ್ರ ಬಿಹೇವ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಂದರೆ ಈಗ ಮಕ್ಕಳು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸು ಮಕ್ಕಳಲ್ಲಿ ಬಂದಿಲ್ಲ ಅಂದ್ರೂ ಅವ್ರು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಕೇಳಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಒಂದು ನಿಮಿಷ ಮಕ್ಕಳ ಹತ್ರ ಪೇರೆಂಟ್ಸು ಕೂತ್ಕೊಂಡು ಮಾತಾಡಿ, ಯಾವ ಸಬ್ಜೆಕ್ಟಲ್ಲಿ ನಿನಗೆ ತುಂಬ ಟಫ್ ಇದೆ, ಯಾವ ಸಬ್ಜೆಕ್ಟ್ ನಿನಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿ, ಅದು ಕೇಳಿ ತಿಳ್ಕೊಳ್ಳಿ. ಅವ್ರ ಮೇಲೆ ಪ್ರೆಷರ್ ಹಾಕಬೇಡಿ, ಇದೇ ನೀನು ಓದಬೇಕು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅನ್ನೋ ಪ್ರೆಷರ್ ಮಾತ್ರ ಹಾಕಬೇಡಿ. ನಾವು ಹೇಳಿದ್ದನ್ನೇ ನೀನು ಓದಬೇಕು ಅನ್ನೋದನ್ನು ಹಠ ಹಿಡಿದು ಮಕ್ಕಳ ಮೇಲೆ ನಿಮ್ಮ ಪ್ರೆಷರನ್ನು ಹಾಕಬೇಡಿ ಪೇರೆಂಟ್ಸ್ಗೆ. ನಾನು ಇದನ್ನೇ ಬೇಡ್ಕೊಳ್ತೀನಿ. ಅವರನ್ನು ಅವ್ರ ಹತ್ರ ಕೂತ್ಕೊಂಡು ಒಂದು 5 ನಿಮಿಷ ಫ್ರೆಂಡ್ಸ್ ಥರ ಮಾತಾಡಿ. ಅವ್ರು ಮಾರ್ಕ್ಸ್ ಕಮ್ಮಿ ತೆಗ್ದಿದ್ದಾರೆ, ಓಕೆ ಕಮ್ಮಿ ತೆಗ್ದಿದ್ದಾರೆ, ಆ ಮಕ್ಕಳಲ್ಲಿ ಯಾವ ಯಾಕೆ ಕಮ್ಮಿ ತೆಗ್ದಿದ್ದಾರೆ ನಮ್ಮ ಮಕ್ಕಳು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ. ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ನಮ್ಮ ಇಷ್ಟದ ಪ್ರಕಾರ ಅವರು ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ತೊಗೊಂಡಿರ್ತಾರೆ. ಸೊ ಅವ್ರಿಗೆ ಯಾವ ಸಬ್ಜೆಕ್ಟ್ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಏನೋ ನಮ್ಮ ಡಿಮ್ಯಾಂಡ್ ಮೇಲೆ ಅವರು ಕಾಮರ್ಸು ಸೈನ್ಸು ಆರ್ಟ್ಸ್ ಈ ಥರ ತೊಗೊಂಡ್ಬಿಟ್ಟಿರ್ತಾರೆ. ಬಟ್ ಅವ್ರಿಗೆ ಆ ಆರ್ಟ್ಸಲ್ಲಿ ಈ ಕಾಮರ್ಸಲ್ಲಿ ಯಾವ ಸಬ್ಜೆಕ್ಟು ಟಫ್ ಇದೆ ಅವ್ರಿಗೆ ಅನ್ನೋದನ್ನು ತಿಳ್ಕೊಳ್ಳಿ, ಸೈನ್ಸಲ್ಲಿ ಯಾವ ಸಬ್ಜೆಕ್ಟ್ ಟಫ್ ಇದೆ ಅಂತ ತಿಳ್ಕೊಳ್ಳಿ. ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ ಆಗಲಿ ಟ್ಯೂಷನ್ ಆಗಲಿ ಈ ಥರ ಕಲಿಸೋದನ್ನು ಅವ್ರಿಗೆ ಇದು ಮಾಡಿ ಸಪೋರ್ಟ್ ಮಾಡಿ ಮಕ್ಕಳಿಗೆ. ನಿನ್ನ ಮುಂದೆ ಯಾವ ಥರ ಸ್ಟೆಪ್ ತೊಗೊಬೇಕು, ನಾವು ಮಕ್ಕಳ ಮೇಲೆ ಪ್ರೆಷರ್ ಆಗ್ದಲೆ ತುಂಬ ಹುಷಾರಾಗಿ ನಾವು ಯಾವ ಥರ ಸ್ಟೆಪ್ ತೊಗೊಬೇಕು, ಮುಂದೆ ಅವ್ರ ಭವಿಷ್ಯ ಹೇಗೆ ಇದು ಮಾಡಬೇಕು ಅನ್ನೋದೆಲ್ಲ ತಂದೆ ತಾಯಿ ಕೈಯಲ್ಲೇ ಇರುತ್ತೆ. ಸೊ ದಯವಿಟ್ಟು ಯಾವ ಪೇರೆಂಟ್ಸು ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ದಲೆ ಅವ್ರಿಗೆ ಅವಮಾನ ಮಾಡ್ದಲೆ ಇನ್ಸಲ್ಟ್ ಮಾಡ್ದಲೆ ಅವ್ರ ಜೊತೆ ಪ್ರೀತಿಯಿಂದನೇ ಬಿಹೇವ್ ಮಾಡಬೇಕಂತ ಬೇಡ್ಕೊಳ್ತೀನಿ. ಯಾಕಂದರೆ ಮಕ್ಕಳು ಇವಾಗಿನ ಕಾಲದಲ್ಲೆಲ್ಲ ಒನ್ ಮಾರ್ಕ್ಸ್ ಕಮ್ಮಿ ಆದ್ರೂ ಮಕ್ಕಳು ನಮ್ಮಿಂದ ನಮ್ಮ ತಂದೆ ತಾಯಿಗೆ ಅವಮಾನ ಆಗಿಬಿಡ್ತು. ಮುಂದೆ ನಮ್ಮ ತಂದೆ ತಾಯಿಗೆ ನಾನು ಹೇಗೆ ಮುಖ ತೋರಿಸ್ಬೇಕು ಅನ್ನೋ ಒಂದು ಭಯದಿಂದನೇ ಹತ್ಕೊಂಡು ಇಲ್ಲಾಂದರೆ ರೂಮ್ಗಳಲ್ಲಿ
ಹತ್ಕೊಂಡು ಊಟ ಮಾಡ್ದಲ್ಲೇ ಇದ್ದೋಗ್ತಾರೆ. ಸೊ ಈ ಥರ ಟೈಮಲ್ಲಿ ಸ್ಟೂಡೆಂಟ್ಸ್ನ ಯಾವ ಪೇರೆಂಟ್ಸೂ ಸಪ್ರೇಟಾಗಿ ಬಿಡಬೇಡಿ, ಅವ್ರ ಜೊತೆ ಇರಬೇಕು ನೀವು, ಅವ್ರ ಜೊತೆ ಸಪೋರ್ಟಿವ್ ಆಗಿ ಮಾತಾಡಬೇಕು, ಎನ್ಕರೇಜ್ ಮಾಡಬೇಕು. ಸರಿ ಈ ಸಬ್ಜೆ ಈ ಸಲ ಕಮ್ಮಿ ಮಾರ್ಕ್ಸ್ ತೆಗ್ದಿದೀಯ ಅಂದರೆ ಮುಂದೆ ನೀನು ಒಳ್ಳೆ ಮಾರ್ಕ್ಸ್ ತೆಗೀತೀಯಾ ಅನ್ನೋ ಒಂದು ಭರವಸೆ ನಾವು ಅವ್ರಿಗೆ ಕೊಡಬೇಕು. ಇಲ್ಲ ಆಗಿಲ್ಲ ಅಂತ ನೀನು ಕಡಿಮೆ ಮಾರ್ಕ್ಸ್ ತೆಗ್ದಿದೀಯ, ನಮಗೆ ಅವಮಾನ ಆಗಿಬಿಡ್ತು, ನಾವು ಹೇಗೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು ಅಂತ ನೀವು ಅವ್ರಿಗೆ ಚೀಮಾರಿ ಹಾಕಿದಾಗ ಅವ್ರ ಮನಸ್ಸು ಏನಾಗುತ್ತಂದರೆ ಒಂಥರ ಭಯ ಬಂದುಬಿಡುತ್ತೆ ಅವ್ರಿಗೆ. ಆವಾಗ ಅವರು ಏನು ಡಿಸಿಷನ್ ತಗೊಳ್ತಾರೆ, ನಮ್ಮ ಪೇರೆಂಟ್ಸ್ಗೇ ನಾವು ನೋವು ಮಾಡಿದಾಗ ನಾವು ಬದುಕಿರೋದೇ ವೇಸ್ಟು ಅಂತ ಅವ್ರ ಮನಸ್ಸಲ್ಲಿ ಅವರೇನೋ ಒಂದು ದೊಡ್ಡ ತಪ್ಪು ಮಾಡಿದ ಹಾಗೇ ಅವ್ರು ಫೀಲ್ ಆಗಿಬಿಟ್ಟು ಸೂಸೈಡ್ಸು ಈ ಥರ ಎಲ್ಲ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಪ್ರತಿಯೊಂದು ಪೇರೆಂಟ್ಸ್ಗೂ ನಾನು ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಇದನ್ನು, ಯಾವ ಪೇರೆಂಟ್ಸು ಯಾವ ಮಕ್ಕಳ ಹತ್ರನೂ ರೂಡಾಗಿ ಈ ಟೈಮಲ್ಲಿ ಮಾತ್ರ ಬಿಹೇವ್ ಮಾಡಬೇಡಿ. ಅವ್ರ ಹತ್ರ ಬಿ ಲೈಕ್ ಫ್ರೆಂಡ್ಸ್ ಥರ ಇರಿ, ಫ್ರೆಂಡ್ಸ್ ಥರ ಅವ್ರ ಜೊತೆ ಮಾತಾಡಿ. ಮುಂದೆ ಯಾವ ಥರ ಸ್ಟೆಪ್, ಮುಂದೆ ಎಜುಕೇಷನಲ್ಲಿ ಯಾವ ಥರ ಸ್ಟೆಪ್ ತಗೊಬೇಕು ಅನ್ನೋದನ್ನು ಅವ್ರಿಗೆ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಯಾವ ಕೋರ್ಸ್ ತಗೊಂಡ್ರೆ ಬೆಟರ್ ಇರುತ್ತೆ. ಪ್ರೊಫೆಷ್ನಲ್ಸ್ ಕೋರ್ಸಲ್ಲಿ ತುಂಬ ಸ್ಕಿಲ್ಸ್ ಇದ್ದಾವೆ. ಸೊ ಯಾವ ಕೋರ್ಸ್ ತಗೊಂಡ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಬೇಕು ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲೂ ಸಹ ಇವತ್ತು ನನ್ನ ತಂಗಿದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ. ಅವಳದು 72% ಏನೋ ಬಂದಿದೆ, 432 ಮಾರ್ಕ್ಸ್ ಬಂದಿದೆ. ಸೊ ಅದಕ್ಕೇ ನಾವು ಇನ್ನೂ ಬೆಟರ್, ನೀನು ಇನ್ನೂ ಎಫರ್ಟ್ ಹಾಕಿದಿದ್ರೆ ಇನ್ನೂ ಬೆಟರ್ ಮಾರ್ಕ್ಸ್ ಬರ್ತಾ ಇತ್ತು ಅಂತ ನಾವು ಹೇಳಿದ್ವಿ. ಅಷ್ಟಕ್ಕೇ ಅವಳು ಹತ್ಕೊಂಡು ಮಾರ್ನಿಂಗಿಂದ ಅವಳು ರಿಸಲ್ಟ್ ಬಂದು ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿದಾಗಿಂದನೇ ಅವಳು ಟೆನ್ಷನಿಂದನೇ ಇದ್ದು ಏನಾಗುತ್ತೆ ಅಂತ. ಸೊ ರಿಸಲ್ಟ್ ಬಂದಮೇಲೆ ಮಾರ್ಕ್ಸ್ ನಮ್ಮ ಪ್ರಕಾರ ಅವಳಿಗೆ ನಾವು ಅವಳು ಟೆಂತಲ್ಲಿ ಕೂಡ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ಲು. ಸೊ ನಾವು ಅವಳನ್ನ ಕಾಮರ್ಸ್ಗೆ ಸೇರಿಸಿದಾಗ ಅವಳು ಕಾಮರ್ಸ್ ತಗೊಂಡಾಗ ಅವಳಿಗೆ ನಾವು ಟ್ಯೂಷನ್ಗೆಲ್ಲ ಕಲಿಸ್ಬೇಕಾಗಿತ್ತು. ಸೊ ನಾವು ಟ್ಯೂಷನ್ಗೆ ಕಲಿಸ್ಲಿಲ್ಲ ಅವಳಿಗೆ, ಬಟ್ ಅವ್ರ ಎಫರ್ಟ್ ಹಾಕಿ ಅವಳು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾಳೆ ಅಂತ ಅನ್ನಿಸ್ತು. ಆದ್ರೂ ನಾವು ಅವಳಿಗೆ ಸ್ವಲ್ಪ ಗದರಿಸಿದ್ವಿ, ಯಾಕೆ ಈ ಥರ ಮಾರ್ಕ್ಸ್ ಕಮ್ಮಿ ತಗೊಂಡೆ ಅಂತ ಅವಳು ಹತ್ಕೊಂಡಿದ್ದವಳು. ಸೊ ನಮ್ಮಪ್ಪ ಅವರೇನು ಬೈದಿಲ್ಲ, ನನ್ನ ಮಗಳು ಚೆನ್ನಾಗೇ ಮಾರ್ಕ್ಸ್ ತೆಗೆದಿದ್ದಾಳೆ, ಪರವಾಗಿಲ್ಲ, ಫೇಲ್ ಆಗಲಿಲ್ವಲ್ಲ. ಎಷ್ಟೋ ಜನ ತಂದೆ ತಾಯಿ ಮಕ್ಕಳು ಫೇಲ್ ಆಗಿಬಿಟ್ಟಿರ್ತಾರೆ, ಅವರೇ ಅವ್ರಿಗತಿ ಎಲ್ಲ ಏನು, ಅವರೆಲ್ಲ ಹೇಗೆ ಯೋಚನೆ ಮಾಡಬೇಕು ಈ ಥರ ಟೈಮಲ್ಲಿ. ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಇನ್ಯಾರು ಸಪೋರ್ಟಿವ್ ಮಾತಾಡ್ತಾರೆ ಅಂತ ನಮ್ಮಪ್ಪ ನಮಗೇ ಬೈದರು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ತಂದೆ ತಾಯಿ ದಯವಿಟ್ಟು ಈ ಟೈಮಲ್ಲಿ ಮಕ್ಕಳ ಜೊತೆ ಮಾತ್ರ ರೂಡಾಗಿ ಬಿಹೇವ್ ಮಾಡಬೇಡಿ. ಅವ್ರಿಗೆ ಬೈಯೋದು, ಒಡಿಯೋದು, ಇನ್ಸಲ್ಟ್ ಮಾಡೋದು ಏನು ಮಾಡಬೇಡಿ. ದಯವಿಟ್ಟು ಎಲ್ಲ ಪೇರೆಂಟ್ಸು ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರಬೇಕು ಅಂತ ನಾನು ಈ ವ್ಲಾಗ್ಸಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಬೇಕು ಅಂತ ನಾನು ನಿಮ್ಮನ್ನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.